ಕೆಲವು ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆ ಕೇಳಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಅವರ ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ಹೋದ್ರೆ ಉತ್ತಮ, ಯಾರಾದ್ರೂ ಬೇರೆ ಯಾರಾದ್ರೂ ಬರ್ತಾರೆ. ನಮ್ಮ ಕ್ಷೇತ್ರಕ್ಕೆ ಸುಮಾರು 7,000 ಮನೆಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಕೂಡ ಡಿಸೈಡ್ ಮಾಡಿದ್ದಾರೆ. ಡಿಗ್ರಿ ಓದ ವಿದ್ಯಾರ್ಥಿಗೆ ಲಾಪ್ಟ ವ್ಯವಸ್ಥೆ ಮಾಡಿದ ಸುಮಾರು 33 94 CC ಏನು ಆಸ್ಪತ್ರೆ ಮಾಡಿಕೊಟ್ಟಿದ್ದೆ ವಿನಾಯಕ್ ನಗರ ಗ್ರಾಮದವ್ರಿಗೆ, ಅವ್ರಿಗೆ ಫ್ರೀಯಾಗಿ ಈ ಖಾತೆ ಮಾಡಿಕೊಟ್ಟಿದೆ. ಎಷ್ಟೋ ವರ್ಷ ಆದ್ಮೇಲೆ ಗ್ರಾಮ ಸಭೆ ಈ ಭಾಗದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಗ್ರಾಮ ಸಭೆಯನ್ನು ನಡೆಸಬೇಕು, ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳನ್ನ ಕರೆಸಬೇಕು, ಆಯಾ ಡಿಪಾರ್ಟ್ಮೆಂಟ್ನವರು ಏನೇನು ಅವರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಹೇಳಬೇಕಾಗ್ತದೆ. ಕೆಲವು ಅಧಿಕಾರಿಗಳು ಬಂದಿದ್ದಾರೆ, ಕೆಲವು ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆ ಕೇಳಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಅವರ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋದ್ರೆ ಉತ್ತಮ, ಯಾರಾದರೂ ಬೇರೆ ಯಾರಾದರೂ ಬರ್ತಾರೆ. ಅಷ್ಟು ದೌಲತ್ತು ಅಷ್ಟು ಸಹಕಾರ ಕೊಡಲಿಲ್ಲ ಅಂತಂದರೆ ಗ್ರಾಮ ಸಭೆ ವರ್ಷಕ್ಕೆ ಒಂದು ಸಾರಿ ನಡೀತಕ್ಕಂಥ ಗ್ರಾಮ ಸಭೆ, ಆ ಊರಿನ ಎಲ್ಲ ಪ್ರಮುಖರು ಇರ್ತಕ್ಕಂಥ ಸಭೆ, ಆ ಸಭೆಗೆ ಬಂದು ಆ ಡಿಪಾರ್ಟ್ಮೆಂಟ್ ಏನು ಸಮಸ್ಯೆಗಳಿದೆ, ಏನು ಅನುಕೂಲ ಇದೆ, ಆ ಸರ್ಕಾರದಿಂದ ಅನುಕೂಲ ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಿಮಗೆ ಸಮಯ ಇಲ್ಲ ಅಂತಂದರೆ ನೀವಾದರೂ ಯಾಕೆ ಸರ್ಕಾರ ಸಂಬಳ ತೆಗೆದುಕೊಂಡು ಇರ್ತಕ್ಕಂಥದ್ದು ವೇಸ್ಟ್ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಸರ್ಕಾರಕ್ಕೆ ಸೂಕ್ತ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಇವತ್ತು ರಾಮವಳ್ಳಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಾನು ಪ್ರತಿ ಸಲ ವೇಣುಗೋಪಾಲ್ ಮತ್ತು ಶಿಷ್ಯಂದರಿಗೆ ಹೇಳ್ತಾನೆ ಇರ್ತೇನೆ, ನಮ್ಮ 17 ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಅತ್ಯಧಿಕ ಆಶ್ರಯ ನಿವೇಶನ ಮಾಡ್ತಕ್ಕಂಥದ್ದು, ಜಮೀನು ಇರ್ತಕ್ಕಂಥದ್ದು ರಾಮವಳ್ಳಿ ಮತ್ತು ಚುಂಚನಕುಪ್ಪೆ. ಚುಂಚನಕುಪ್ಪೆ ಅವರು ಕೂಡ ಮಾಡ್ತಾ ಇಲ್ಲ. ಬಡವ್ರಿಗೆ ಯಾರು ನಿವೇಶನ ಕೊಡ್ತವೆ, ಅವರಿಗೆ ಸರ್ಕಾರದಿಂದ ಎಲ್ಲ ಸೌಲತ್ತುಗಳನ್ನು ಒದಗಿಸಿ ಅವರಿಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದಕ್ಕೆ ಕ್ರಮ ವಹಿಸ್ತೇವೆ. ಬಟ್ ಯಾರೂ ಕೂಡ ಹಣವನ್ನು ಕೊಡ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ನಾನು ಗಮನಿಸ್ತಾ ಇರ್ತೇನೆ. ಕೆಲವು ಪಂಚಾಯತಿಲಿ ನಮ್ಮ ಕೇಗೋಲಹಳ್ಳಿ ಪಂಚಾಯತಿಲಿ ದುಡ್ಡು ವಸೂಲು ಮಾಡಿದ್ರು ಅಂತ ಒಂದೇ ಕಾರಣಕ್ಕೆ ಅದು ಆಶ್ರಯ ನಿವೇಶನವನ್ನೇ ನಾನು ಸ್ಟಾಪ್ ಮಾಡಿದೆ, ಈಗಲೂ ಅದು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಅದರಿಂದ ಯಾರ ಹತ್ರ ವಸೂಲು ಮಾಡಬೇಕು, ಯಾರ ಹತ್ರ ವಸೂಲು ಮಾಡಬಾರ್ದು ಅಂತಕ್ಕಂಥದ್ದು ಚಿಂತನೆ ಇರಬೇಕು. ಇವತ್ತು ನಮ್ಮ ಕ್ಷೇತ್ರದಲ್ಲಿ 14,000 ಮನೆ ಕಟ್ಟಿದ್ದೇವೆ ಹೌಸಿಂಗ್ ಬೋರ್ಡ್ನವರು, ಆದರೆ ಒಂದು ಕೂಡ 150-200 ಮನೆಯವ್ರಿಗೆ ಮಾತ್ರ ದುಡ್ಡು ಕಟ್ಟಿರ್ತಕ್ಕಂಥದ್ದು. ನಮ್ಮ ಕ್ಷೇತ್ರಕ್ಕೆ ಸುಮಾರು 7,000 ಮನೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಕೂಡ ಡಿಸೈಡ್ ಮಾಡಿದ್ದಾರೆ. 14,000 ಏನಾಗ್ತದೆ, ಅದರಲ್ಲಿ 50% ನಮ್ಮ ಕ್ಷೇತ್ರದ ಎಲ್ಲ ಪಂಚಾಯತಿಯವರು ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರ ಕೂಡ ಇದೆ. ನೀವು ಮಾಡಿದ್ರೆ ಏನಾಗ್ತದೆ, ಯಾರೋ ಬರ್ತಾರೆ, ಯಾರೋ ಸಂಘ ಸಂಸ್ಥೆಯವರು, ಯಾರೋ ಟ್ರಸ್ಟ್ನವರು, ಯಾರೋ ಆಶ್ರಮದವರು ನಮ್ಗೆ 3 ಎಕರೆ ಕೊಡಿ, 4 ಎಕರೆ ಕೊಡಿ ಅಂತ ಹೇಳ್ತಾರೆ. 4 ಎಕರೆ ಕೊಟ್ಟರೆ ಇನ್ನು 4 ಎಕರೆನ ಅವರು ಕಾಂಪೌಂಡ್ ಹಾಕ್ಕೋತಾರೆ, ಯಾರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಅದರಿಂದ ಏನು 20-25 ಎಕರೆ ಇದೆ ರಾಮವಳ್ಳಿಯಲ್ಲಿ ಬೇಕಾದಷ್ಟು ಬೆಳೀತಾ ಇದೆ. ಮನೆ ಇಲ್ಲದೆ ಇರ್ತಕ್ಕಂಥವರು ಕೂಡ ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರನ್ನ ಗುರುತು ಮಾಡಿ ಪಂಚಾಯತಿಗಳಲ್ಲೇ
ಅವ್ರಿಗೆ ಆಶ್ರಯ ನಿವೇಶನ ಕೊಡ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದಕ್ಕೆ ಈಗಿನ ಪಂಚಾಯತಿ ಅಧ್ಯಕ್ಷರು ಮತ್ತೆ ಎಲ್ಲ ಕೂಡ ಕ್ರಮ ವಹಿಸಬೇಕಾಗ್ತದೆ. ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನೇಕ ಪವರ್ಸ್ನ ಅದಕ್ಕೆ ಆಡಳಿತ ಮಂಡಳಿ ಕೊಡ್ತಾ ಇದ್ದಾರೆ. ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘದವರು ನಾಳೆನೇ ಒಂದು ಪೆಟ್ರೋಲ್ ಬ್ಯಾಂಕನ್ನು ಓಪನ್ ಮಾಡ್ಬೋದು, ಒಂದು ಚೌಟ್ರಿನ ಓಪನ್ ಮಾಡ್ಬೋದು, ಒಂದು ರೇಷನ್ ಡಿಪೋ ಓಪನ್ ಮಾಡ್ಬೋದು, ಒಂದು ಹಾಸ್ಪಿಟಲ್ ಓಪನ್ ಮಾಡ್ಬೋದು. ಇದೆಲ್ಲ ಅಧಿಕಾರವನ್ನು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇತ್ತೀಚೆಗೆ ಸರ್ಕಾರ ಕೂಡ ಕೊಟ್ಟಿದ್ದಾರೆ. ಮುಂಚೆ ಆ ಪವರ್ಸು ಆ ಸರ್ಕಾರಗಳು ಇರಲಿಲ್ಲ, ಇವತ್ತು ಅದಕ್ಕೆ ಇದೆ. 5 ಲಕ್ಷ ರೂಪಾಯಿಗಳನ್ನ 0% ಕೊಡ್ತಕ್ಕಂಥದ್ದಕ್ಕೂ ಕೂಡ ಘೋಷಣೆ ಮಾಡಿದ್ದೇವೆ. ಆಮೇಲೆ ಸ್ತ್ರೀಶಕ್ತಿ ಗುಂಪುಗಳಿಗೂ ಕೂಡ 0% 5 ಲಕ್ಷ ಕೊಡ್ತಕ್ಕಂಥದ್ದಕ್ಕೂ ಕೂಡ ಘೋಷಣೆ ಆಗಿದೆ. ಅದೆಲ್ಲ VSS-ನವರು ಬಹಳ ವೇಗವಾಗಿ ಮಾಡ್ತಕ್ಕಂಥದ್ದಿದೆ, ಯಾವುದೇ ಚೀಟಿಂಗ್ ಮಾಡ್ತಕ್ಕಂಥದ್ದಲ್ಲ. ಆದ್ರೂ ಇವತ್ತು ಹೇಳಬೇಕಾಗ್ತದೆ, ನಾನು ಕೆಂಚನ್ಪುರ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಅಂಡಿಕ್ಯ ನನ್ನ ಕಾರನ್ನು ಅಡ್ಡಾಕಿ ಕೇಳ್ತಾರೆ. ನಾನು ಇಷ್ಟು ಡಿಪಾಸಿಟ್ ಇಟ್ಟಿದ್ದೇನೆ, ಆ ಡಿಪಾಸಿಟ್ ನಾನು ಈ ಕಾಲು ಆಕ್ಸಿಡೆಂಟ್ ಆಯಿತು, ಆ ಕಾಲು ಆಕ್ಸಿಡೆಂಟ್ ಅಲ್ಲಿ ಬಂದಂತ ಇನ್ಸೂರೆನ್ಸ್ ನ ಈ VSS ಅಲ್ಲಿ ನಾನು ಇಟ್ಟಿದ್ದೆ, ಆದ್ರೆ ಆಪರೇಷನ್ ಆಗ್ಬೇಕಾದ್ರೆ ಆ ದುಡ್ಡು ನನಗೆ ಸಕಾಲದಲ್ಲಿ ಸಿಗ್ತಾ ಇಲ್ಲ ಅಂತೀನಿ. ಇದ್ಯಾವತ್ತು ಕೂಡ VSS ಸಂಘ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇರ್ತಕ್ಕಂಥವು ರೈತರ ಸಂಸ್ಥೆಗಳು. ರೈತರು ಒಂದೊಂದು ರೂಪಾಯಿ ಇಟ್ಟಿದ್ರು ಯಾರು ಇದರಲ್ಲಿ ಅಧ್ಯಕ್ಷ ಇರ್ತಾರೆ, ಯಾರು ಇದರಲ್ಲಿ ಡೈರೆಕ್ಟರ್ಗಳಿರ್ತಾರೆ, ಅದ್ರ ಮೇಲೆ ಇಲ್ಲಿ ದುಡ್ಡನ್ನ ಇಟ್ಟಿರ್ತಾರೆ. ನಮ್ಮಲ್ಲಿ ನಮ್ದು ಏನ್ ಬೋರ್ಡ್ ಬಂದಿದೆ 5 ವರ್ಷದಿಂದ ಯಾವ್ದೇ ಕಾರಣಕ್ಕೂ 1 ರೂಪಾಯಿ ನಾವು ಇಸ್ಕೊಂಡಿರೋ ಎಲ್ಲ ಚೆನ್ನಾಗಿ ತಾಯ್ದಿದ್ರಿ ನೋಡಿದ್ರಾ, ನಮ್ಮೂರಲ್ಲಿ ಯಾವ್ದಾನ ಕಾರ್ಡ್ ಎಲ್ಲ 10 ರೂಪಾಯಿ ಇಸ್ಕೊಂಡಿರೋದು, 1 ರೂಪಾಯಿ ಕೂಡ ಕಲೆಕ್ಟ್ ಮಾಡಿದಿರಾ? ನಮ್ದು ಬೇರೆ ಅಂತಂದ್ರೆ ನಾವು ಮೇಂಟೈನ್ ಮಾಡ್ಕೊಂಡು ಯಾರಿಗೂ ಕೂಡ ಲಂಚ ಕೊಡ್ದಿರಾ, ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತೀವಿ. ಆ ಪ್ರಾಮಾಣಿಕತೆಗೆ ಇವತ್ತು ತಾವರೆಕೆರೆ ಸೊಸೈಟಿ ಅಲ್ಲಿ 2000 ಕಾರ್ಡ್ ಇದೆ, ಆ ಸೊಸೈಟಿಗೂ ಕೂಡ ನಮ್ಗೆ ಇವತ್ತು ಮಾರಿ ಅಂದ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಂದ್ರೆ ಪ್ರಾಮಾಣಿಕತೆ ಇರೋದಕ್ಕೆ ಆ ರೀತಿ ಒಂದು ಉಳಿಸ್ಕೊಂಡ್ಬಂದಿದ್ವಿ. ಸಣ್ಣ ಪುಟ್ಟ ಒಂದು ವ್ಯತ್ಯಾಸ ಮಾಡಿದ್ದಾನೆ, ಈಗಲೇ ಕಾರ್ಯಕ್ರೇಷನ್ ಇವ್ರು ಕೊಡ್ತಾನೆ. ಅದಕ್ಕಿಂತ ಮುಖ್ಯ ಈಗ ನಮ್ಮ SC/ST ಅಂತವ್ರ ವಿದ್ಯಾವಂತರಿಗೆ, ಡಿಗ್ರಿ ಓದೋ ವಿದ್ಯಾವಂತರಿಗೆ ಲಾಭಕ ವ್ಯವಸ್ಥೆ ಮಾಡಿದ್ರು ಸುಮಾರು 33 ಲಕ್ಷಕ್ಕೆ. ಅದಾದ್ಮೇಲೆ ತಿರ್ಗಾ ಆಮೇಲೆ 94 CC ಏನು ಹಕ್ಪತ್ರ ಮಾಡಿಸ್ಕೊಟ್ಟಿದ್ದೀವಿ ವಿನಾಯಕ್ ನಗರ ಗ್ರಾಮದವ್ರಿಗೆ, ಅವ್ರಿಗೆ ಫ್ರೀಯಾಗಿ ಈ ಕಥೆ ಮಾಡಿಕೊಟ್ಟಿದೆ.